ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಬುಧವಾರ ವಿಡಿಯೋ ಮಾಡಿದ್ದು. ಅವರು ಮಂಗಳವಾರ ಬರಲಿಲ್ಲ, ಮಂಗಳವಾರ ಮಾಡಿಬಿಟ್ಟು ಹೊರಟೋದ್ರಲ್ಲ, ಮತ್ತು ಬುಧವಾರ ಬಂದರು. ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನವೂ ಕೆಲಸ ಮಾಡ್ತೀವಿ ಅಂತ ಬಂದರು. ಆದರೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ಅಲ್ಮಂಡ ನೋಡಿ, ಉದ್ದ ಬೆಳೀತಾನೇ ಇದೆ. ಅದು ಎಲ್ಲಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಯಾಕೆಂದರೆ ಅದು ಬೆಳ್ಳಿ ಥರ ಅಲ್ವಾ. ಇವಾಗ ಅದನ್ನು ಪರ್ಮನೆಂಟ್ ಜಾಗದಲ್ಲಿ ಇಡಬೇಕು. ಇವಾಗ ಸದ್ಯಕ್ಕೆ ಇಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇದು ಸ್ವಲ್ಪ ಬೇವಿಂದು ಆಯಿಲೆಲ್ಲ ಒಡೆದಾದ್ಮೇಲೆ, ಅದು ಬೇವಿಂದು ಬೇಯಿಸ್ಬಿಟ್ಟು ಒಡೆದ್ನಲ್ಲ, ಅದಾದಮೇಲೆ ಸ್ವಲ್ಪ ಗುಲಾಬಿ ಗಿಡ ಅಲ್ಲಿ ಇಲ್ಲಿ ಚಿಗುರ್ತಾ ಇದ್ದಾವೆ. ಯಾಕೆಂದರೆ ತುಂಬ ದಿನ ಆಗಿತ್ತು ಏನು ಹೊಡಿದೆ, ಅದಕ್ಕೆ ಹುಳ ಜಾಸ್ತಿ ಐತೆ ಅನಿಸುತ್ತೆ. ಇನ್ನು ಇವಾಗ ಅದು ಪ್ರೂನ್ ಮಾಡ್ಕೊಳ್ಳೋಕ್ಕೆ ಏನು ಮಾಡೋಕ್ಕೂ ಆಗ್ತಿಲ್ಲ. ಇದ್ದಿದ್ರಾಗೆ ಅದಕ್ಕೆ ಅವತ್ತು ಹೊಡೆದಿದ್ದೀನಿ. ಹೊಡೆದ್ಮೇಲೆ ಪರವಾಗಿಲ್ಲ, ಹೂವು ಏನೋ ಒಂದು ಸ್ವಲ್ಪ ಇದ್ದಾವೆ, ಜಾಸ್ತಿ ಏನು ಪೂರ್ತಿ ಇಲ್ಲ. ನೋಡಿ ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ, ಇನ್ನೂ ಎಲೆ ಎಲ್ಲ ಫಂಗಸ್ ಇದೆ. ಎಲೆಗಳೆಲ್ಲ ಪ್ರೂನ್ ಮಾಡ್ಕೋಬೇಕು, ಆಗ್ತಾಯಿಲ್ಲ. ಅಲ್ಲಿ ಇದು ಮರದ್ದು ಇವಿಟ್ಟಿದ್ದಾರೆ, ಅಲ್ಲಿ ಹೋಗಿ ಏನು ಮಾಡೋಕ್ಕೆ ಆಗಲ್ಲ. ಸಾಮಂತಿಗೆ ಗಿಡ ಇದರಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಮರದ ಪೀಸ್ಗಳು ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದ ಇಳಿಸ್ಕೊಂಡು ಮಾಡಬೇಕು, ಆಗ್ತಾಯಿಲ್ಲ. ಈ ಕಡೆ ಜಾಗ ಇಲ್ಲ ಜಾಸ್ತಿ, ಅದರಿಂದ ಅದೇ ಥರ ಬಿಟ್ಬಿಟ್ಟಿದ್ದೀನಿ ಜಾಗ ಇಲ್ಲದೆ ಇರೋದಕ್ಕೆ. ಇನ್ನೆಲ್ಲ ಮುಗಿದ್ಮೇಲೆ ಏನಾದ್ರು ಮಾಡಬೇಕು, ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ. ಅವನ್ನ ಯಾವಾಗ ತಗೊಂಡೋಗ್ತಾರೋ ನೋಡಿಬಿಟ್ಟು ಅಷ್ಟರೊಳಗೆ ಏನನ್ನು ಆದರೆ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಆಗಲ್ಲ ಈ ಸರಿ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲ ಬರೋಷ್ಟೊತ್ತಿಗೆ ಮಾಡಬೇಕಾಗಿತ್ತು, ಏನೂ ಆಗಿಲ್ಲ ನೋಡಿ. ಇದು ಸಾಮಂತಿಗೆ ಗಿಡ, ಆವಾಗ ಸ್ವಲ್ಪ ಎಲ್ಲ ವೈಟ್ ವೈಟ್ಗಾಗಿತ್ತು ಅಂತ ಹೇಳ್ಬಿಟ್ಟು ಮಳೆ ಇಟ್ಟ ಮೇಲೆ ಹೊಸ್ತಾ ಬರೋ ಸಸಿಗಳೆಲ್ಲ ಗ್ರೀನ್ ಆಗಿದ್ದಾವೆ. ಹಳೆವೇನೂ ಆಗಲ್ಲ, ಮಾಡೋಕ್ಕಾಗಲ್ಲ, ಅವು ಹಂಗೆ ಇರುತ್ತೆ. ಹೊಸ್ತಾ ಬರೋವು ಗ್ರೀನಾಗಿ ಬರುತ್ತೆ, ಅದರಿಂದ ಅದು ಕಬ್ಬಿಣಾಂಶ ಕಮ್ಮಿ ಆದಾಗ ಹಂಗಾಗಿರುತ್ತೆ. ಅದು ಮಳೆ ಇಟ್ಟು ನಾನು ತೋರಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಗಿಡಗಳ ಕಬ್ಬಿಣಾಂಶ ಆದಾಗ ಈ ಥರ ಲೈಟು ಗ್ರೀನ್ ಆಗ್ಬಿಡುತ್ತೆ, ಆವಾಗ ನಾವು ಅದಕ್ಕೆ ಕಬ್ಬಿಣಾಂಶ ಬರೋದು ಏನಾದ್ರು ಕೊಡಬೇಕು. ಆಮೇಲೆ ಇದು ದಾಳಿಂಬೆ ಕಲರ್ ಚೇಂಜ್ ಆಗ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಜಾಸ್ತಿ ಇರೋದಕ್ಕೆ, ಚಿಕ್ಕ ಗಿಡ ಅಲ್ವಾ, ಜಾಸ್ತಿ ಕಾಯಿ ಇರೋದಕ್ಕೆ ಜಾಸ್ತಿ ದಪ್ಪ ಇಲ್ಲ, ಸುಮಾರಾಗಿದ್ದಾವೆ. ತುಂಬ ಚಿಕ್ಕದು ಅಲ್ಲ, ತುಂಬ ದಪ್ಪ ಇಲ್ಲ, ಮೀಡಿಯಮ್ಮಾಗಿದ್ದಾವೆ ಕಾಯಿಗಳು. ಆದರೆ ಇನ್ನೂ ಚೆನ್ನಾಗಿ ಎಲ್ಲ ಒಂದೇ ಸೈಜಲ್ಲೇ ಬರ್ತಾಯಿದ್ದಾವೆ, ಒಂದೆರಡು ಮಾತ್ರ ಚಿಕ್ಕವಿದ್ದಾವೆ, ಎಲ್ಲ ಒಂದೇ ಸೈಜಲ್ಲೇ ಇದ್ದಾವೆ. ಇದು ಇದು ಅದೇನಪ್ಪ, ಅದೇ ಸೀಮೆ ಬದನೆಕಾಯಿ ಸಸಿ, ಸಾರಿ, ಸೀಮೆ ಬದನೆಕಾಯಿ ಸಸಿ ಇಟ್ಟಿದ್ದೀನಿ, ಅದನ್ನು ಹಬ್ತಾ ಇದೆ. ಅದಕ್ಕೂ ಅಷ್ಟೇ, ಹಬ್ಸಕ್ಕೆ ಇವಾಗ ಸದ್ಯಕ್ಕೆ ಎಲ್ಲೂ ಜಾಗ, ಅದನ್ನು ಪರ್ಮನೆಂಟಾಗಿ ಇಡಬೇಕು ಹಬ್ಬಕ್ಕೆ. ಮತ್ತೆ ಇವಾಗ ಎಲ್ಲರೂ ಹಬ್ಸಿರು, ಮತ್ತೆ ಅಲ್ಲಿಂದ ಕಿತ್ತಿದಾಗ ಅದು ಬಳ್ಳಿ ಎಲ್ಲ ಮತ್ತೆ ಕಿತ್ತೋಗುತ್ತೆ, ಆ ಥರ ಆಗುತ್ತೆ. ಸುಮ್ಮನೆ ಈ ಥರ ಮಾವಿಂದಿಟ್ಬಿಟ್ಟು ಅಲ್ಲಿ ಬಳ್ಳಿ ಹಬ್ಸ್ತಾ ಇದ್ದೀನಿ, ನೋಡ್ಬೇಕು ಏನಾಗುತ್ತೆ ಅಂತ. ಇಲ್ಲಿ ಚೇಪೆ ಗಿಡದಾಗೆ ಯಾವುದೋ ಬಳ್ಳಿಗಳು ಹಬ್ತಾ ಇದ್ದಾವೆ, ಅದು ಅದೂ ಹಬ್ಬಕ್ಕಾಗದೆ ಗಿಡಕ್ಕೆಲ್ಲ ಸುತ್ತಕೊಂಡು ಅಲ್ಲೇ ಹರಡ್ತಾ ಇದೆ. ಇರಲಿ ಅಂತ ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ, ಇವಾಗೇನು ಮಾಡೋಕ್ಕಾಗಲ್ಲ, ಹಬ್ಸಕ್ಕೆಲ್ಲೂ ಆಗಲ್ವಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ. ಕೆಲಸ ಮುಗಿಯೋವರೆಗೂ ಅಲ್ಲೂ ಇಲ್ಲೂ ಬದಲಾಯಿಸ್ತಾ ಇರ್ತಾರಲ್ಲ ಪಾಟ್ಗಳು, ಅವಾಗ ನಾವು ಅಲ್ಲಿ ಬಳ್ಳಿ ಹಬ್ಸಕ್ಕೆ ಬಿಟ್ಟರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅವನ್ನ ಎಲ್ಲೆಲ್ಲಿದ್ದಾವೋ ಅಲ್ಲೇ ಬಿಟ್ಟಿದ್ದೀನಿ. ಅದಕ್ಕೆ ಈ ಸರಿ ಹೀರೆಕಾಯಿ ಏನೂ ಹಾಕ್ಕೊಂಡಿಲ್ಲ. ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಎಲ್ಲ ಹೊಸ್ತಾ ಬೀಜ ಇಟ್ಕೋಬೇಕು, ಮೊದಲಿಂದನೂ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಗಾರ್ಡನ್ನು. ಇಲ್ಲಿ ಆವಾಗೊಂದು ಈಗೊಂದು ದಾಸವಾಳ ಮಾತ್ರ ಯಾವಾಗೋ ಒಂದೊಂದು ಅರಳುತ್ತೆ, ದಾಸವಾಳ ತುಂಬ ಕಮ್ಮಿಯಾಗಿದೆ. ಮೊನ್ನೆ ನಂಗೆ ಕಮೆಂಟಲ್ಲಿ ಹೇಳಿದರು, ನಮ್ಮ ಮನೇಲಿ 20 ಗಿಡ ಇದೆ, ಹೂವನೇ ಬಿಡ್ತಾ ಇಲ್ಲ ಅಂತ. ಎಲ್ಲ ಸರಿನೂ ಎಲ್ಲ ಕಡೆಯೂ ಇದೇ ಥರ ಇದೆ, ನಮ್ಮ ತಂಗಿ ಮನೆಯಲ್ಲೂ ಹಂಗೆ, ಒಂದು ದಾಸವಾಳ ಹೂವು ಬಿಡ್ತಾ ಇಲ್ಲ. ಯಾಕೆಂದರೆ ಹೋದ ಸರಿ ಒಂದು 6 ತಿಂಗಳು ಮಳೆ ಬಂದಿದೆ, ಅದರಿಂದ ವೆದರ್ ಚೇಂಜ್ ಆಗಿ ಅದಕ್ಕೂ ನೇಚರು ಸ್ವಲ್ಪ ಇದಾಗಿರಬೇಕು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಚಳಿಗಾಲದಾಗ ಅವು ಹೂವು ಬಿಡೋದು ಕಮ್ಮಿ ಆಗಬೇಕಾಗಿತ್ತು, ಮಳೆಗಾಲದಲ್ಲೇ ಈ ಥರ ಆಗಿದ್ದಾವೆ ಈ ಸರಿ. ಆದ್ರೂ ಏನೋ ಒಂದು ಕೊಡ್ತಾ ಇರಬೇಕು. ನಾನು ಇವಾಗ ಸದ್ಯಕ್ಕೆ ಕೆಲಸ ನಡೆಯೋದ್ರಿಂದ ಏನೂ ಕೊಟ್ಟಿಲ್ಲ. ಯಾವಾಗಾದ್ರೂ ಮಳೆ ನಿಂತಾಗ ಅಥವಾ ಅವ್ರು ಕೆಲಸ ಮಾಡದೇ ಇದ್ದಾಗ ಏನಾದ್ರು ಒಂದು ಮಾಡಬೇಕು. ಪರಂಗಿ ಹಣ್ಣಿಂದು ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಿಟ್ಟಿದ್ದೀನಿ, ಆಮೇಲೆ ಅನ್ನದ್ದು ಮಾಡಿಟ್ಟಿದ್ದೀನಿ, ಬೆಳ್ಳುಳ್ಳಿದಿದೆ. ಬಾಳೆಹಣ್ಣಿಂದ ಇಲ್ಲ, ಆಗೋಯ್ತು. ಬಾಳೆಹಣ್ಣಿಂದ ಒಂದು ಸ್ವಲ್ಪ ಮಾಡ್ಕೋಬೇಕು, ಇದೆಲ್ಲ ಕೆಲಸ ಇರೋದ್ರಿಂದ ಲಿಕ್ವಿಡ್ ಮಾಡಿಲ್ಲ. ಮಾಡೋದು ಡಿಕಂಪೋಸರ್ ಮಾತ್ರ ಒಂದು ಸರಿ ನಾನು ಊರಿಗೆ ಹೋದಾಗ ಯಾವಾಗೋ ಒಂದು ತಿಂಗಳ ಮುಂಚೆ, ಇನ್ನು ಇದು ಗಾರ್ಡನ್ ಕೆಲಸ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ ಮಾಡಿದ್ದು ಕೊಟ್ಟಿದ್ದು. ಇವಾಗ ಕೊಟ್ಟಿಲ್ಲ ನೋಡಿ, ರಸದಲ್ಲಿ ಹೋಗಿದ್ನಲ್ಲ ಅವಾಗ ಕೊಟ್ಟಿದ್ದು, ಒಂದೂವರೆ ತಿಂಗಳ ಮೇಲೇ ಆಯಿತು. ಇದು ನೋಡಿ ಬಿಳಿ ನೇರಳೆ ಅಂತೀನಲ್ಲ, ಇವಾಗ ಕಾಣಿಸ್ತಾ ಇದೆ. ಒಬ್ಬ ಎರಡೇ ಬ್ರಾಂಚಲ್ಲಿದೆ, ಆದರೆ ಅದೇನು ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇವರು ಗಿಡ ಆ ಕಡೆ ಈ ಕಡೆ ಆಡಿಸ್ದಾಗ ಸಣ್ಣ ಸಣ್ಣ ಇದ್ದಾಗ
ಉದ್ರೋಗ ಚಾನ್ಸಸ್ಸು ಇರುತ್ತೆ, ಮಳೆನೂ ಜೋರಾದ್ರೂ ಉದ್ರೋಗ ಚಾನ್ಸ್ ಇರುತ್ತೆ. ನಾನು ಕಾಯಿರೋದೆ ನೋಡಿ ತಂದೆ ಅವಾಗ, ಇದು ಮಳೆ ಇಲ್ಲದೇ ಗಿಡ ಒಣಗದಂಗಾಗಿ ಹೂವೆಲ್ಲ ಉದುರೋಗಿತ್ತ. ಸರಿ, ಈ ಸರಿ ಏನಾಗುತ್ತೋ ಗೊತ್ತಿಲ್ಲ ನೋಡಿ. ಅವತ್ತು ಕಿಟಕಿ ಇಟ್ಟು ಇದೆಲ್ಲ ಗಲೀಜಾಗಿತ್ತಲ್ಲ. ಅವರು ಗುರುವಾರ ಶುಕ್ರವಾರ ಮಾಡಿದ್ರು, ಮತ್ತು ಶನಿವಾರ ಬರಲಿಲ್ಲ. ನಾವು ಭಾನುವಾರದ ದಿನ ಇದನ್ನೆಲ್ಲ ಈ ಅಂಗಡಿ ಮನೆ ಅಂತೀವಲ್ಲ ಅಲ್ಲಿ, ನನ್ನ ಮಗಳು ಒಲಿತಿದ್ಲು ಮೊದಲು, ಇವಾಗ ಅದನ್ನು ಕಿಟಕಿ ಇಡಿಸಿ ಅದು ರೂಮ್ ಥರ ಮಾಡ್ಕೋಬೇಕು ಯಾರನ್ನ ಬಂದಾಗ ಅಂತ ಹೇಳಿದ್ದೆ ನಿಮಗೆ. ಇವಾಗ ಅದನ್ನು ಕ್ಲೀನ್ ಮಾಡ್ಕೋಬೇಕು, ಅದರಲ್ಲಂತೂ ತುಂಬ ಧೂಳು ಆಗ್ಬಿಟ್ಟಿದೆ, ತುಂಬ ಗಲೀಜು ಆಗಿದೆ. ಇವಾಗ ಅದನ್ನೆಲ್ಲ ಭಾನುವಾರದ ದಿನ ಪೂರ್ತಿ ನಮ್ಮ ಮಳೆಯ ಇರ್ತಾರಲ್ವ, ನನ್ನ ಮಗನ ಊರಲ್ಲಿ ಭಾನುವಾರ ನಾನು ನಮ್ಮ ಮಳೆಯ ಸೇರಿಬಿಟ್ಟು ಎಷ್ಟು ಕ್ಲೀನ್ ಮಾಡಿದ್ವಿ ನೋಡಿ. ಬೆಳಗ್ಗೆ 7 ಗಂಟೆಗೆ ನಿಂತಿದ್ದಕ್ಕೆ ಸುಮಾರು 4 ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅಷ್ಟೊತ್ತು ಮಾಡಿದ್ದೀವಿ ನಾನ್ ಸ್ಟಾಪ್. ಮಧ್ಯಾಹ್ನ ಊಟಕ್ಕೆ ಮಾತ್ರ ಬಿಡುವಾಗಿರೋದು. ಭಾನುವಾರ ಪೂರ್ತಿ ಇಷ್ಟು ಕೆಲಸ ಆಯಿತು. ಸೋಮವಾರ ಮತ್ತೆ ಅವರು ಮೇಲ್ ಮಾಡಲಿಲ್ಲ, ಕೆಳಗಡೆ ಮಾಡ್ತಾ ಇದ್ದಾರೆ, ನೋಡಿಸ್ತೀನಿ ನಿಮಗೆ ನೋಡಿ. ಅದು ಮ್ಯಾಟ್ಗಳು ಕೂಡ ನಾವು ತೊಳೆದಾಕಿದ್ವಿ ಅವತ್ತು ಸಾಯಂಕಾಲ, ತೊಳೆದಾಕಿ ಎಲ್ಲ ಮಾಡೋಷ್ಟೊತ್ತಿಗೆ ಸುಮಾರು ಸ್ನಾನಗಳಾಗೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಅವತ್ತು ಭಾನುವಾರ ಫುಲ್ಲು ಕೆಲಸ ನಾನು, ಅದಕ್ಕೆ ನಾನು ಅವತ್ತು ಯಾರು ವಿಡಿಯೋನೂ ನೋಡಿರಲಿಲ್ಲ, ನೈಟ್ ಮಲಗ್ದ ನೋಡಿದ್ದೀನಿ. ಈ ಥರ ಇದೆಲ್ಲ ಕ್ಲೀನ್ ಮಾಡಿದ್ದಾಯ್ತು, 3 ಸರಿ ಒರೆಸಿದ್ದಾಯ್ತು, ಅಷ್ಟು ಧೂಳು ಇತ್ತು ಅಲ್ಲಿ. ಸಂದಿ ಎಲ್ಲ ಗುಡಿಸಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದೆ, ಯಾಕೆಂದರೆ ಅಲ್ಲಿ ಗಲೀಜಿದ್ದರೆ ಅಲ್ಲಿಂದನೇ ಓಡಾಡ್ತಾ ಇರ್ತೀವಿ ಮನೆಗೆ, ಅಲ್ಲೂ ಧೂಳಾಗುತ್ತೆ ಅಂತ. ಇಲ್ಲೊಂದು ದಿವಾನ ಇಟ್ಟಿದ್ವಿ ಜಾಗ ಇಲ್ಲದೆ ಒಳಗಡೆ ಹಾಲಲ್ಲಿ, ಆ ದಿವಾನ ಸೋಫಾಗಳು ಒಂದೆರಡು ಚಿಕ್ಕವು ಇಲ್ಲಿದ್ದಾವೆ, ಅವನ್ನು ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಪೂರ್ತಿ ಕೆಲಸ ಆದಮೇಲೆ ಪೇಂಟಿಂಗು ಮಾಡಿಸ್ಕೋಬೇಕು ಅಂತ ಇದನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಮೇಲ್ಗಡೆದು ಸಿಮೆಂಟ್ ಕೆಲಸ ಮಳೆ ಬರೋಕ್ಕಿನ್ನ ಮಳೆ ಇಲ್ಲದಾಗ ಅದಿಷ್ಟು ಮುಗಿದೋಗ್ಬಿಟ್ರೆ ನನಗೆ ನಿರಾಳ, ಅಲ್ಲಿವರೆಗೂ ಟೆನ್ಷನ್ ಇರುತ್ತೆ. ಮನೆ ಒಳಗಡೆ ಕೆಲಸ ಯಾವ ಥರ ಬೇಕಾದ್ರೂ ಮಾಡ್ಬೋದು, ಮಳೆ ಇರಲಿ ಬಿಸಿಲಿರಲಿ. ಹೊರಗಡೆ ಮಾಡಿದ್ರೆ ಕಷ್ಟ ಆಗುತ್ತೆ ಮಳೆ ಬಂದರೆ ನೋಡಿ. ಇದು ಗೋಡೆ ಎಲ್ಲ ಯಾವ ಥರ ಆಗಿದೆ ಅಂತ, ಸುಮಾರು 12 ತುಂಬಿ 13 ನನ್ನ ಮಗಳ ಮದುವೆಯಲ್ಲಿ ಪೇಂಟ್ ಮಾಡಿಸಿದ್ದು, ಮತ್ತು ಮಾಡಿಸೋಕ್ಕೆ ಹೋಗಿಲ್ಲ. ಹುಡುಗರು ಚಿಕ್ಕವಿದ್ವಲ್ಲ, ಅದರ ಮೇಲೆ ಒಡೆದು ಎಲ್ಲ ಇದಾಗಿದ್ದಾವೆ, ಅದಕ್ಕೆ ಇವಾಗ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಸೋಫಾ ದಿಂಬುಗಳೆಲ್ಲ ಹೊಸ್ತಾ ತರಬೇಕು, ಸುಮಾರು ಖರ್ಚಿದೆ, ಇನ್ನೂ ಎಲ್ಲ ಮುಗಿಯೋಷ್ಟೊತ್ತಿಗೆ ನೋಡಬೇಕು ಏನೇನಾಗುತ್ತೆ ಅಂತ. ನಾನು ಮೇಯ್ನು ಮೇಲ್ಗಡೆ ಗಾರ್ಡನ್ದು ಪೂರ್ತಿ ಆಗಿಬಿಟ್ರೆ ಇಲ್ಲಿ ಒಳಗಡೆ ಹೆಂಗಾರು ಮಾಡ್ಕೋಬೋದು ಮಳೆ ಇದ್ರೂ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನೀರು ಬೀರೋ ಪೈಪ್, ಅವಳ ಮದುವೆಲೇ ಮೇಲ್ಗಡೆ ಅಡುಗೆ ಮಾಡಿಸ್ತಾ ಇದ್ವಿ, ಅವ ತಂದಿದ್ದದು ನೀರು ಬಿಡೋಕ್ಕೆ ಅಂತ, ಅದನ್ನು ಕ್ಲೀನ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬೇಡದೇ ಇರೋ ಸಾಮಾನೆಲ್ಲ ಗುಜರಿಗೆ ಹಾಕ್ಬಿಟ್ಟು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಸಿಮೆಂಟ್ ಕೆಲಸ ನಡೀತಾ ಇರೋದಕ್ಕೆ ಅವ್ರ ಸಾಮಾನೆಲ್ಲ ಅಲ್ಲೇ ಇದೆ. ತಿರ್ಗಾ ಸೋಮವಾರ ಅವ್ರು ಬಂದರು, ಭಾನುವಾರ ಆದಮೇಲೆ ನೋಡಿ ಸೋಮವಾರ ಬಂದುಬಿಟ್ಟು ಇಲ್ಲಿ ಅಂಗಡಿ ಹತ್ರನೂ ಗ್ರಿಲ್ ಹೋಗ್ಬಿಟ್ಟಿತ್ತು. ಇವಾಗ ಗ್ರಿಲ್ ಬೇಡ ಅಂಥೇಳಿ ಇಟ್ಗೆಲಿ ಕಟ್ಟಿಸ್ತಾ ಇದ್ದಾನೆ, ಗ್ರಿಲ್ಲೇ ಬೇಡ, ಇಟ್ಗೆಲೇ ಕಟ್ಟಿಸ್ಬಿಟ್ರೆ ನೀಟಾಗಿರುತ್ತೆ ಗೋಡು ಗುಡಿಸ್ಕೊಳ್ಳೋಕ್ಕೆ ಅಂತ ಅದನ್ನು ಮಾಡ್ತಾಯಿದ್ರು. ಅದಕ್ಕೆ ನಾನು ಹಂಗೆ ಬಂದು ನಿಂತ್ಕೊಂಡೆ, ಯಾಕೆಂದರೆ ಮೇಲ್ಗಡೆ ಏನು ಕೆಲಸ ಇಲ್ಲ ನನಗಿವಾಗ. ನೋಡಿಬಿಟ್ಟು ಸ್ವಲ್ಪ ಹಂಗೆ ಮನೆಗೆ ಹೋದೆ. 6 ಟೈಮಲ್ಲಿ ಅವ್ರು ಮಾಡ್ತಾಯಿರೋದು, 6 ಟೈಮು ಸುಮಾರು 10:30 ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಟ್ರು, ಎಲ್ಲ ಪ್ಲಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಮಧ್ಯಾಹ್ನ ಮುಗಿಸ್ಬಿಟ್ಟು ಅವರು 4 ಒಳಗೇ ಹೊರಟೋದ್ರು ತಿರ್ಗಾ ಬರ್ತೀನಿ ಅಂತ. ಮತ್ತೆ ಮಂಗಳವಾರ ಬರಲಿಲ್ಲ, ಮತ್ತೆ ಬುಧವಾರ, ಹಿಂಗೆ ಮಧ್ಯೆ ಒಂದೊಂದು ದಿನ ಅವರು ಕೆಲಸಗಾರರು ಸರಿಯಾಗಿ ಬರದೇ ಇರೋದಕ್ಕೂ ಮಳೆ ಬರೋದಕ್ಕೂ ಕೆಲಸಗಳು ಹಿಂಗೇ ನಿಧಾನ ಆಗ್ತಾಯಿತ್ತೆ. ಸುಮಾರು 1 ಮೇಲೇ ಆಗೋಯ್ತು ಕೆಲಸ ಹಿಡ್ಕೊಂಡು. ನೋಡಿ, ಇದು ಬಳೆ ಅಂಗಡಿ, ನಾನು ಮತ್ತು ಫಸ್ಟು ನಾನು ವಿಡಿಯೋಗಳು ನೋಡೋರಿಗೆ ಗೊತ್ತಿರುತ್ತೆ ನಾನು ಅಂಗಡಿ ನಡೆಸ್ತಾ ಇದ್ದೆ. ಇವಾಗ ಅದನ್ನು ಬಾಡಿಗೆ ಕೊಟ್ಬಿಟ್ಟಿದ್ದೀವಲ್ವ, ಅದನ್ನು ಕ್ಲೀನ್ ಮಾಡ್ತಾಯಿದ್ವಿ. ನೋಡಿ, 9-10 ಗಂಟೆಗೆ ಅವ್ರ ಅಂಗಡಿಯವ್ರು ಬಂದು ಬಾಗಿಲು ತೆಗೆದ್ರು. ಬೆಳಗ್ಗೆ ಮಾಡೋವಾಗ 6 ಇನ್ನೂ ಯಾರೂ ಇರಲಿಲ್ಲ, ಇವಾಗ ಬಂದು ಒಬ್ಬೊಬ್ಬರೇ ಅಂಗಡಿ ತೆಗಿತಾ ಇದ್ದಾರೆ. ಈ ಥರ ಕ್ಲೀನಾಗಿ ಫುಟ್ಪಾತ್ ಫಸ್ಟು ಆ ಗ್ರಿಲ್ಲಿದ್ದು ಅಲ್ಲಿಗೆ ಓಪನ್ ಇರೋದಕ್ಕೆ ಪೇಪರು ಕವರು ಎಲ್ಲ ಹಾಕೋರು, ಇವಾಗ ಏನೂ ಹಾಕೋಕ್ಕಾಗಲ್ಲ, ಅದಕ್ಕೆ ಆ ಥರ ಮಾಡಿಸ್ತಾ ಇದ್ದೀವಿ. ಒಂದು ಕೆಲಸ ಹಿಡ್ಕೊಂಡ್ಮೇಲೆ ಇದೊಂದು ಅಂತ ಒಂದಕ್ಕೊಂದು ಚೈನ್ ಥರ ಆಗ್ತಾಯಿದೆ. ಅದಲ್ಲದೆ ಇದೊಂದು ಪಿಲ್ಲರು ಪ್ಲಾಸ್ಟಿಂಗ್ ಆಗಿರಲಿಲ್ಲ. ಆಯಿತು, ಇಷ್ಟ ಆಗಿದೆ ಸೋಮವಾರ ಕೆಲಸ. ನಮಸ್ತೆ.